ಕಲ್ಲು ಹತ್ತಿ ನೂರಾರು ಮೂರು ಸುತ್ತಿ ಏನೇನೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು. ಕೈಲಾಸ ಕಂಡ ನಮಗೆ ಕೈಲಾಸ ಯಾಕೆ ಬೇಕು, ದಾಸರ ಕಂಡ ನಮಗೆ ವೈಕುಂಠ ಯಾಕೆ ಬೇಕು. ಮುಂದಿನ ನನ್ನ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವನಾಗಿರು. ಸ್ನೇಹಿತರೆ ಪ್ರತಿ ವರ್ಷ ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಸಾಕ್ಷಿಗೆ ಧನ್ಯವಾದಗಳು. ಈಗ ಗಾಯನ ರಾಜಶ್ರೀ ಸಂದ್ರಮಣಿ ಅವರು. ಇನ್ನು ನಮ್ಮ ಕರ್ನಾಟಕ ಏಕೀಕರಣದ ಬಗ್ಗೆ ಹೇಳುವುದಾದರೆ, ಕರ್ನಾಟಕ ಏಕೀಕರಣ ಚಳುವಳಿಯನ್ನು ಪ್ರಾರಂಭಿಸಿದವರು ಆಲೂರು ವೆಂಕಟರಾವ್ ಅವರು. ಅವರು 1956ರಲ್ಲಿ ರಾಜ್ಯ ಪುನರ್ ಸಂಘಟನೆ ಕಾಯ್ದೆಯೊಂದಿಗೆ ಈ ಸಂಘಟನೆಯು ಮುಕ್ತಾಯವಾಯಿತು. ಇನ್ನು ನವೆಂಬರ್ 1ರಂದು ನಮ್ಮ ಕರ್ನಾಟಕ ರಾಜ್ಯೋತ್ಸವ, ಕನ್ನಡದ ಉತ್ಸವವನ್ನಾಗಿ ನಾವು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸುತ್ತೇವೆ. ಇನ್ನೊಂದು ಮುಖ್ಯ ಅಂಶವೇನೆಂದರೆ, ನಮ್ಮ ಕೆಂಪು ಬಣ್ಣದಲ್ಲಿ ಯಾಕಿದೆ, ಬೇರೆ ಬಣ್ಣದಲ್ಲಿ ಯಾಕಿಲ್ಲ ಅಂತಂದ್ರೆ, ನಮ್ಮ ಕನ್ನಡ ತಾಯಿ ಭುವನೇಶ್ವರಿ ತಾಯಿಯು ಹಣೆ ಮೇಲೆ ಹಚ್ಚಿರುವ ಹಳದಿ ಭಂಡಾರ ಮತ್ತು ಕೆಂಪು ಕುಂಕುಮದ ಸಂಕೇತ ಹಳದಿ ಮತ್ತು ಕೆಂಪು ಬಣ್ಣವನ್ನು ಸೂಚಿಸುತ್ತದೆ. ಹಳದಿ ಬಣ್ಣವು ಶಾಂತಿ ಸೌಹಾರ್ದತೆಯನ್ನು ಸೂಚಿಸಿದರೆ ಕೆಂಪು ಬಣ್ಣವು ಕ್ರಾಂತಿಯನ್ನು ಸೂಚಿಸುತ್ತದೆ. ನಮ್ಮ ಕನ್ನಡದ ಬಾವುಟ ಮೊದಲು ಭೂಪಟ ಮತ್ತು ನಡುವಿನಲ್ಲಿ 7 ಕವಲುಗಳುಳ್ಳ ಬಾವುಟವಾಗಿತ್ತು. ಅದನ್ನು ಮುದ್ರಿಸಲು ಕಷ್ಟವಾಗುತ್ತಿರುವುದರಿಂದ ನಮ್ಮ ಕರ್ನಾಟಕ ಬಾವುಟವನ್ನು ಕೆಂಪು ಮತ್ತು ಹಳದಿ ಬಣ್ಣಗಳಲ್ಲಿ ಓದುವಂತಹ ವ್ಯಕ್ತಿ ನೀನಾಗಬೇಡ, ಇತಿಹಾಸ ನಿರ್ಮಿಸುವಂತಹ ವ್ಯಕ್ತಿ ನೀನಾಗು. ಇಂದಿನ ನಮ್ಮ ಕನ್ನಡ ಭಾಷೆಯನ್ನು ಮುಖ್ಯತೆಯೊಂದಿಗೆ ಬೆಳೆಸುತ್ತಿದ್ದಾರೆ, ಆದರೆ ಇವತ್ತಿನ ದಿನ ಯುವ ಜನತೆ ನಮ್ಮ ಕನ್ನಡ ಭಾಷೆಯನ್ನು ಮರೆಯುತ್ತಿದ್ದಾರೆ. ಕನ್ನಡ ಭಾಷೆಯನ್ನು ಮರೆಯದೆ ಧನ್ಯವಾದಗಳು. ಈಗ